ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಬಿಜೆಪಿಗರು 1200 ಕೋಟಿ ರೆಡಿ ಮಾಡಿದ್ದಾರೆ. ಯತ್ನಾಳ್ ಹೇಳಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಕಡೆಯಿಂದ ಹಣ ರೆಡಿಯಾಗಿದೆ ಎಂಬ ಮಾಹಿತಿ ಇದೆ. ಈ ಮಾಹಿತಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದೇನೆ. ಇದು ಇಡಿ ತನಿಖೆಯ ವ್ಯಾಪ್ತಿಗೆ ಬರುವ ವಿಚಾರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 1200 ಕೋಟಿ ರೆಡಿ ಹೇಳಿಕೆಗೆ ಯತ್ನಾಳ್ ಉತ್ತರ ಕೊಡಬೇಕು, ಎಲ್ಲಿಟ್ಟಿದ್ದಾರೆ ಹಣ ಅಂತ ತನಿಖೆ ಆಗಬೇಕು ಅಂತ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಇವತ್ತು KPCCಯಲ್ಲಿ ಇದಕ್ಕೊಂದು ಮೀಟಿಂಗ್ ಕರೆದಿದ್ದೀನಿ. 1200 ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ KPCCದು ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನು ಈಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ಗೊತ್ತಿಲ್ಲಪ್ಪ ನನಗೆ. 1000 ಕೋಟಿ ನಾವು ನೋಡೇ ಇಲ್ಲ ಅದೇನು. ಅವ್ರನ್ನ ಕೇಳ್ಬೇಕು ನೀವು. ನೋಡಿ, ಯಾರು ಇದನ್ನ ಹೇಳಿದವ್ರು? ಯಾರು? ಯತ್ನಾಳ್ ಅವರು. ಗೊತ್ತಿಲ್ಲ ನನಗೆ ಯಾರು ಯಾರು ಅದನ್ನು 1000 ಕೋಟಿ ಯಾರು ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಸರ್ಕಾರ ಸ್ಥಿರ ಮಾಡೋದಕ್ಕೆ 1000 ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯತ್ನಾಳ್ನೇ ಕೇಳಬೇಕು ಎಲ್ಲಿಟ್ಟವ್ರು ಅದು ದುಡ್ಡ ಅಂತ. 1000 ಕೋಟಿ ಎಲ್ಲಿಟ್ಟವ್ರೆ ಅಂತ ತನಿಖೆ ಆಗಬೇಕಾಗುತ್ತೆ. ನೋಡ್ತೀವಿ, ಅದನ್ನು ವಿಚಾರ ಮಾಡ್ತೀವಿ. ಆ ಸಂದರ್ಭ ಬಂದು